ನೂತನ ಅಮೃತ ಭವನ ಬಿಎಂಸಿ ಕೇಂದ್ರ ಉದ್ಘಾಟನಾ ಸಮಾರಂಭ ಉದ್ಘಾಟನೆ ಮಾಡಿದ ಜನಪ್ರಿಯ ಶಾಸಕರಾದ ಕೆವೈ ನಂಜೇಗೌಡರು ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಕೆಸರಗೆರೆ ಗ್ರಾಮದಲ್ಲಿ ನೂತನ ಅಮೃತ ಭವನ ಬಿಎಂಸಿ ಕೇಂದ್ರ ಉದ್ಘಾಟನಾ ಸಮಾರಂಭ ಉದ್ಘಾಟನೆ ಮಾಡಿದ ಜನಪ್ರಿಯ ಶಾಸಕರಾದ ಕೆವೈ ನಂಜೇಗೌಡರವರು ವಿಮಾ ಚೆಕ್ ವಿತರಣೆ ಮಾಡಿ ಮಾತನಾಡಿದರು ಕೆಸರಗೆರೆ ನಮ್ಮ ಆನಂದಪಡಕರ ಸಂಘ ಇಷ್ಟಲ್ಲ ಬದಲಾವಣೆ ಆಗ್ತದೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಧ್ಯಕ್ಷ ಆದಮೇಲೆ ಸ್ವಲ್ಪ ಆಸಕ್ತಿ ಹೊಂದಿದರು ನಗನಾಥನವರು ನಮ್ಮ ಸಹಕಾರವನ್ನು ತಗೊಂಡು ತುಂಬಾ ಜಾಗೃತವಾಗಿ ಸಂಘವನ್ನು ಕಟ್ಟಿಕೊಂಡು ಈ ಸಂಘವನ್ನು ಲಾಭದಾಯಕವಾಗಿ ತಗೊಂಡು ಆ ಜೊತೆಗೆ ನಮ್ಮ ಮೇಲೆ ಒತ್ತಡ ಹಾಕಿ ಹೊಸ ಕಟ್ಟಡಗಳ ತಗೊಳ್ಳೋದು ಬಿಲ್ಡಿಂಗ್ ಇಲ್ಲ ಬಿಲ್ಡಿಂಗ್ ಕಟ್ಟಬೇಕು ಸರಿ ಆಯಿತು ಬಿಲ್ಡಿಂಗ್ ಕಟ್ಟಬೇಕು ಕೂಡ ನಮ್ಮ ಒಕ್ಕೂಟದಿಂದ ಕೂಡ 3 ಲಕ್ಷ ಕೊಟ್ಟಿದ್ವಿ ಆಮೇಲೆ ಸರ್ವಸ್ಥಲ ವೀರೇಂದ್ರ ಸ್ವಾಮೀಜಿಗೆ ಇದರಿಂದ ಒಂದು 2 ಲಕ್ಷ ಬಂತು ಆಮೇಲೆ ನನ್ನ ಎಂಎಲ್ಎ ಗ್ರಾಂಟಲ್ಲಿ ಕೂಡ 3 ಲಕ್ಷ ಕೊಟ್ಟೆ ಮತ್ತೆ ಬಿಎಂಸಿಗೆ ನಾವು 1 ಲಕ್ಷ ಕೊಟ್ಟಿದ್ವಿ ನಾವು ಇವೆಲ್ಲ ಕೂಡ ಬಳಸ್ಕೊಂಡು ಕಟ್ಟಡ ಕೂಡ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಬಂದಿದೆ ಆ ಜೊತೆಗೆ ಹಾಲು ಉತ್ಪಾದನೆ ಕೂಡ ಜಾಸ್ತಿ ಮಾಡ್ಕೊಂಡಿದೆ ಒಂದು ಊರಲ್ಲಿ ಒಂದು 1100 ಲೀಟರ್ ಪ್ರತಿ ದಿವಸ ಹಾಲು ಉತ್ಪಾದನೆ ಆಗ್ತಾ ಇರೋದು ಕೂಡ ತುಂಬಾ ನನಗಂತೂ ಸಮಾಧಾನ ಆಗಿದೆ ಅದು ಜೊತೆಯಲ್ಲಿ ಗುಣಮಟ್ಟ ಹಾಲನ್ನು ಕೂಡ ಕೊಡ್ತಾ ಇದ್ದೀವಿ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಾವು ತುಂಬಾ ಜಾಗೃತವಾಗಿ ತಗೊಳ್ಬೇಕಾಗ್ತದೆ ನಾನು ಕೂಡ ಎರಡು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ 2 ಜಿಲ್ಲೆಯ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೆ 2 ಜಿಲ್ಲೆಯ ನಾಯಕರು ನನಗೆ ಕೊಟ್ಟಂತ ಅವಕಾಶ ಈ ಆ ಒಕ್ಕೂಟವನ್ನ ಲಾಭದಾಯಕವಾಗಿ ತಗೊಳ್ಳೋದ್ರ ಜೊತೆಗೆ 2 ಜಿಲ್ಲೆಯಲ್ಲಿ ಸುಮಾರು 2000 ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಲಾಭದಾಯಕವಾಗಿ ತಗೊಳ್ಳೋದ್ರ ಜೊತೆಗೆ ಉತ್ಪಾದನೆ ಕೂಡ ಹೆಚ್ಚಿಗೆ ಮಾಡೋದ್ರ ಕಡೆ ನಮ್ಮ ಒಕ್ಕೂಟ ಹಾಲು ಉತ್ಪಾದಕರಿಗೆ ಸುಮಾರು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ನನ್ನ ಅವಧಿಯಲ್ಲಿ ತಗೊಂಡಿದ್ದು ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2 ಜಿಲ್ಲೆ ಕೂಡ ಒಟ್ಟಿಗೆ ಏನು ಒಕ್ಕೂಟ ಇತ್ತು ಇವತ್ತು ಚಿಕ್ಕಬಳ್ಳಾಪುರ ಅದು ಸಪರೇಟ್ ಮಾಡಿಕೊಂಡಿದ್ದಾರೆ ಕೋಚುಮಲ್ಲತ್ತು ಏನಿತ್ತು ಈಗ ಅದು ಕೋಮಲ್ ಆಗಿದೆ ನಾನು ಕೋಚುಮಲ್ ಅಧ್ಯಕ್ಷರಾಗಿ ಹೋದ ಅವಧಿಯಲ್ಲಿ ಕೂಡ